ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ. ರಾಜೇಂದ್ರ ಐಹೊಳೆ ಜೆಡಿಎಸ್ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ. ಕಳೆದ 10 ವರ್ಷಗಳಿಂದ ರಾಜ್ಯದ ಜನತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನು ಕಂಡು ರೋಸಿ ಹೋಗಿದ್ದು ಬರುವ 2023 ರಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ರಾಜ್ಯ ಜೆಡಿಎಸ್ ಎಸ್ಸಿ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಐಹೊಳೆ ತಿಳಿಸಿದ್ದಾರೆ. ಕೆನರಾ ಬ್ಯಾಂಕ್ ಕೆನರಾ ಚಿನ್ನದ ಸಾಲದೊಂದಿಗೆ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಿ. ಕೆನರಾ ಚಿನ್ನದ ಸಾಲ ನಿಮ್ಮ ಹಣಕಾಸಿನ ಅಗತ್ಯಗಳನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ಪೂರೈಸಿಕೊಳ್ಳಿ. ಬಡ್ಡಿ ದರ 8.10% ಪ್ರಾರಂಭ. ಗರಿಷ್ಠ ದರ ಪ್ರತಿ ಗ್ರಾಂಗೆ. ಕೃಷಿ ಸಾಲಕ್ಕಾಗಿ ಸರಳ ಬಡ್ಡಿ, ಕಡಿಮೆ ಪ್ರಕ್ರಿಯೆ ಶುಲ್ಕಗಳು, ಫ್ಲೆಕ್ಸಿಬಲ್ ಮರುಪಾವತಿ, ತ್ವರಿತ ವಿತರಣೆ, 5 ಆಕರ್ಷಕ ಸಾಲದ ಕೊಡುಗೆಗಳು, 1 ಸರಳ ಪರಿಹಾರ. ಕೆನರಾ ಗೃಹ ಸಾಲಗಳು, ಕೆನರಾ ವಾಹನ ಸಾಲಗಳು, ಕೆನರಾ ಚಿನ್ನದ ಸಾಲ, ಕೆನರಾ ವೈಯಕ್ತಿಕ ಸಾಲ, ಕೆನರಾ ಶೈಕ್ಷಣಿಕ ಸಾಲ ಷರತ್ತುಗಳು ಅನ್ವಯಿಸುತ್ತವೆ. ತ್ವರಿತ ಅನುಮೋದನೆ ಪಡೆಯಲು ಇಲ್ಲಿ ಸ್ಕ್ಯಾನ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಶಾಖಾ ವ್ಯವಸ್ಥಾಪಕರು ಸದಲ್ಗ. ಮೊಬೈಲ್ ಸಂಖ್ಯೆ 9449986056. ಅವರು ಡಿಸೆಂಬರ್ 9ರಂದು ಶೇಡ್ವಾ ಸ್ಟೇಷನ್ನ ಪ್ರವಾಸಿ ಮಂದಿರದಲ್ಲಿ ಕಾಗವಾಡ ಜೆಡಿಎಸ್ ಪದಾಧಿಕಾರಿಗಳ ಆಯ್ಕೆ ಪಟ್ಟಿಯನ್ನು ಬಿಡುಗಡೆಗೊಳಿಸಿ ಮಾತನಾಡುತ್ತಿದ್ದರು. ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಕಳೆದ 4 ವರ್ಷಗಳಿಂದ 40% ಕಮಿಷನ್ ಪಡೆದು ಮೋಜು ಮಸ್ತಿ ಮಾಡಿದರೆ ಹಿಂದೆ ಕಾಂಗ್ರೆಸ್ ಪಕ್ಷ 20%ರಷ್ಟು ಕಮಿಷನ್ ಪಡೆದು ಹೀನಾಯ ಸ್ಥಿತಿಗೆ ತಲುಪಿದೆ. ಈ ಎರಡು ಪಕ್ಷಗಳಿಗೆ ರಾಜ್ಯದ ಜನತೆ ಬೇಸತ್ತಿದ್ದು ಬರುವ 2023ರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದರು. ರಾಜ್ಯ ಜಾತ್ಯತೀತ ಜನತಾ ದಳದ ವತಿಯಿಂದ ಇವತ್ತು ಪತ್ರಿಕೆ ಮೂಲಕ ಪತ್ರಿಕಾ ಗೋಷ್ಠಿ ಮೂಲಕ ಇವತ್ತು ನಾವು ವಿನಂತಿ ಮಾಡಿಕೊಳ್ಳೋದಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2023ಕ್ಕೆ ಜಾತ್ಯತೀತ ಜನತಾ ದಳ ಅಧಿಕಾರಕ್ಕೆ ಬರುವುದು ಸತ್ಯ ಐತಿ. ಅದರ ಜೊತೆಗೇನೋ ಕುಮಾರಣ್ಣನ ಮುಖ್ಯಮಂತ್ರಿ ಆಗೋದು ನಿಶ್ಚಿತ ಐತಿ ಹೇಳಿ ಈ ಮೂಲಕ ಹೇಳಕ್ಕೆ ಬರ್ತೀನಿ. ಯಾಕಂತಂದ್ರೆ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ಜೊತೆಗೆ 40% ಸರ್ಕಾರ ಅದಕ್ಕಿಂತ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ 20% ಸರ್ಕಾರ ಈ ಎರಡೂ ಪಕ್ಷಕ್ಕೆ ಜನ ಬೇಸಿಸಿದಾರ ಮತದಾರ ಬೇಸಿಸಿದಾರ. ಅದಕ್ಕೆ ಇವತ್ತು ಕುಮಾರಣ್ಣ ಅವರು ಪಂಚರತ್ನ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಅನುಕೂಲತಕ್ಕಂತ ಯೋಜನೆಗಳನ್ನು ತರುವ ಮೂಲಕ ಇವತ್ತು ಕರ್ನಾಟಕದ ದಕ್ಷಿಣ ಭಾಗದ ಬೆಂಗಳೂರು ಆಗಿರಬಹುದು ಅಥವಾ ತುಮಕೂರು ಆಗಿರಬಹುದು ಈಗ 18ನೇ ತಾರೀಕಿನಿಂದ ಪ್ರಾರಂಭವಾದಂತ ಪಂಚರತ್ನ ಯೋಜನೆ ವಿಚಾರ ನೋಡಿದ್ರೆ ಜನರು ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಜನ ಬಂದು ಇವತ್ತು ಕುಮಾರಣ್ಣನಿಗೆ ಬೆಂಬಲ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮುಂದಿನ ಬರುವ ದಿನಗಳೊಳಗೂ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೂ ಸಹಿತ ಪಂಚರತ್ನ ಯೋಜನೆಗಳು ನಮ್ಮ ಕಾರ್ಯಕ್ರಮ ಹೆಂಗಾಗಿತ್ತಂದ್ರೆ ನಾವು ಕಾರ್ಯಕ್ರಮ ಸ್ಟೇಜ್ ಹಾಕಂಗಿಲ್ಲ. ಬೆಂಡಲಕ ಜನರ ಬಳಿಗೆ ಹೋಗ್ತಕ್ಕಂತ ಕಾರ್ಯಕ್ರಮ ಇಟ್ಟುಕೊಂಡು ಪಂಚರತ್ನ ಯೋಜನೆ ಅಂತಂದ್ರೆ ಇವತ್ತು ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಕ್ಕಂತ ಯೋಜನೆ ಇಟ್ಕೊಂಡು ಕುಮಾರಣ್ಣ ನೇತೃತ್ವದಲ್ಲಿ ಬರು 2023 ಒಳಗೆ 123 ಟಾರ್ಗೆಟ್ ಇಟ್ಕೊಂಡು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಸರ್ಕಾರ ಬರೋದು ಅಷ್ಟೇ ಖಚಿತ ಐತೆ ಅಂತಕ್ಕಂಥ ವಿಚಾರಗಳನ್ನ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದಕ್ಕಾಗಿ ಇವತ್ತು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ, ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ, ದೀನ ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಇವೆಲ್ಲವನ್ನು ನೋಡಿದ್ರೆ ಇವತ್ತು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಬರಬೇಕಾಗಿತ್ತಂದ್ರೆ ಕುಮಾರಣ್ಣ ಸರ್ಕಾರ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡ ಅಪ್ಪಾಜಿ ಅವ್ರ ಸರ್ಕಾರ ಬರಬೇಕಂತ ಈ ಮೂಲಕ ಬಚ್ಚನೆ ಮಾಡ್ತಾರೆ. ಜೊತೆಗೆ ನಿನ್ನೆ ನಡೆದಂತ ನಮ್ಮ ಗುಜರಾತ್ ಚುನಾವಣೆ ನೋಡಿದ್ರೆ ಆ ಚುನಾವಣೆ ಗಾಳಿ ಈ ಕರ್ನಾಟಕದಲ್ಲಿ ಬೀಸುದಲ್ಲ. ಯಾಕಂತಂದ್ರೆ ಅಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಗಳಾಗಿರ್ಬೋದು ಆ ಬಿಜೆಪಿಯಲ್ಲಿ ತಮ್ಮದೇ ಹಿಡಿದಲ್ಲಿ ಇಟ್ಕೊಂಡು ಏನಾದ್ರೂ ಅಲ್ಲಿ ಬಿಜೆಪಿ ಸರ್ಕಾರ ತರುವಲ್ಲಿ ಯಶಸ್ವಿ ಆಗಿರ್ಬೋದು. ಆದ್ರೆ ಅದು ಕರ್ನಾಟಕ ಮಾತ್ರ ಇವತ್ತು ನಮ್ಗೆ ಸಾಧ್ಯವಾದ್ರ ಜೊತೆಗೆ ಆ ಬಿಜೆಪಿಗಿಂತನೂ ಇವತ್ತು ಕಾಂಗ್ರೆಸ್ ಇವತ್ತು ನಶಿಸುವತಕ್ಕಂಥ ಕಾರ್ಯಕ್ರಮ ಐತಿ. ಅಲ್ಲಿ ಒಗ್ಗಟ್ಟಿಲ್ಲ, ಒಬ್ಬರನ್ನು ಸೋರ್ಸ್ತಕ್ಕಂಥ ಒಬ್ಬರು ಸೋರ್ಸ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ಆಗೋದ್ರಿಂದ ಇಲ್ಲಿ ಕಾಂಗ್ರೆಸ್ ನಶಿಸುವಂತೈತಿ, ಜೊತೆಗೆ ಬಿಜೆಪಿನೂ ನಶಿಸಾಕತ್ತೈತಿ. ಅದಕ್ಕೆ ಬರೋ ದಿನಗಳೊಳಗೆ ಈ ಬಡವರಿಗೆ ಅನುಕೂಲಕ್ಕಾಗಿ, ದೀನ ದಲಿತರ ಅನುಕೂಲಕ್ಕಾಗಿ, ರೈತರ ಪರವಾಗಿ ಅನುಕೂಲ ಮಾಡ್ತಕ್ಕಂತ ಯಾವುದೋ ಸರ್ಕಾರ ಇದ್ರನ್ನ ಕುಮಾರಸ್ವಾಮಿ ಅಣ್ಣನ ಅವರ ಸರ್ಕಾರ ನಾಳೆ 2023ಕ್ಕೆ ಬರ್ತೈತೆ ಅಂತೇಳಿ ನಾನು ಇವತ್ತು ಗಂಟಾ ಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕಾಗವಾಡ ಬ್ಲಾಕ್ ಅಧ್ಯಕ್ಷ ಮಲ್ಲಿಕಾರ್ಜುನ ಗುಂಜಿಗಾಮೆಯವರು ನೂತನವಾಗಿ ಆಯ್ಕೆಗೊಂಡ ಪದಾಧಿಕಾರಿಗಳಿಗೆ ಆದೇಶ ಪತ್ರ ನೀಡಿದರು.
ರಮೇಶ್ ಬಿರಡಿಕರ್ ಕಾಗವಾಡ ಕ್ಷೇತ್ರದ ಎಸ್ಸಿ ಘಟಕದ ಅಧ್ಯಕ್ಷರಾಗಿ, ಗಜಾನನ್ ಕಾಂಬಳಿ ರೈತ ಘಟಕದ ಅಧ್ಯಕ್ಷರಾಗಿ, ಶೈಲಜಾ ಕೋಳಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ, ಕುಮಾರ್ ಮಾಕಣ್ಣವರ್ ಎಸ್ಟಿ ಘಟಕದ ಅಧ್ಯಕ್ಷರಾಗಿ, ಅಮಿತ್ ಕುರೌ ಬ್ಲಾಕ್ ಉಪಾಧ್ಯಕ್ಷರನ್ನಾಗಿ ಆಯ್ಕೆಗೊಳಿಸಿ ಅವರಿಗೆ ಆದೇಶ ಪತ್ರ ವಿತರಿಸಲಾಯಿತು. ಈ ವೇಳೆ ರಮೇಶ್ ಬಿರಡಿಕರ್ ಅವರು ಮಾತನಾಡಿ, ಜೆಡಿಎಸ್ ಪಕ್ಷದಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ಉನ್ನತ ಹುದ್ದೆಯನ್ನು ಕೊಟ್ಟಿದ್ದಾರೆ. ಬರುವ ದಿನಮಾನಗಳಲ್ಲಿ ಸಂಘಟನೆ ಮಾಡುವ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರಲು ಪ್ರಯತ್ನಿಸುತ್ತೇನೆ ಎಂದರು. ತಾಲೂಕಾ ಜೆಡಿಎಸ್ ಬ್ಲಾಕ್ನಲ್ಲಿ ಎಲ್ಲಾ ಘಟಕದ ಅಧ್ಯಕ್ಷರನ್ನು ಈಗಾಗಲೇ ಆಯ್ಕೆ ಮಾಡಿದ್ವಿ ಮತ್ತು ಇವತ್ತು ರಮೇಶ್ ಬಿರಡಿಕರ್ ಅವರನ್ನು ಎಸ್ಸಿ ಘಟಕದ ತಾಲೂಕಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ವಿ. ಅದರ ಜೊತೆಗೆ ಎಸ್ಟಿ ಘಟಕದ ಅಧ್ಯಕ್ಷರಾಗಿ ಕುಮಾರ್ ಮಾಕಣ್ಣ ಅವರು ಹಾಗೂ ಇಲ್ಲಿ ಪಟ್ಟಣ ಪಂಚಾಯತಿ ಮೆಂಬರ್ ಅವ್ರನ್ನೂ ಕೂಡ ಎಸ್ಟಿ ಘಟಕದ ಅಧ್ಯಕ್ಷರು ಮಾಡಿದ್ದೀವಿ. ಅದರ ಜೊತೆಗೆ ಶೈಲಜಾ ಕೋಳಿ ಅಂತೇಳಿ ಇವರನ್ನು ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ವಿ. ಅದಕ್ಕೆ ಇನ್ನೂ ಹತ್ತು ಹಲವಾರು ಅಧ್ಯಕ್ಷರುಗಳನ್ನ ಆಯ್ಕೆ ಪಟ್ಟಿಯನ್ನು ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಇನ್ನು ಚುನಾವಣೆ ಹತ್ತಿರ ಇರೋದ್ರಿಂದ ನಾವು ಆದಷ್ಟು ಬೇಗ ನಮ್ಮ ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಪದಾಧಿಕಾರಿಗಳ ಪಟ್ಟಿ ಆಲ್ರೆಡಿ ನಾವು ಈಗ ನಮ್ಮ ಸಿ ಎಂ ಇಬ್ರಾಹಿಂ ಸಾಹೇಬರು ಹಾಗೂ ಕಲ್ಲಪ್ಪ ಮಗನವರ ಕಕ್ಕ ಅವರ ನೇತೃತ್ವದಲ್ಲಿ ಈಗಾಗಲೇ ಪಟ್ಟಿ ಸಲ್ಲಿಸಿದ್ದೀವಿ. ಇನ್ನು ಮುಂದೆ ಬರತಕ್ಕಂಥ ಈ ಅಧ್ಯಕ್ಷಗಳಿಗೆ ಜವಾಬ್ದಾರಿಯನ್ನು ನೀಡಿದ್ದೀವಿ. ಅವ್ರ ಮುಖಾಂತರ ಮತ್ತೆ ಹೆಚ್ಚಿನ ನಮ್ಮ ಪಕ್ಷದ ಸಂಘಟನೆಗೆ ತುರ್ತಾಗಿ ಅವರನ್ನು ಅಧ್ಯಕ್ಷನಾಗಿ ಘೋಷಣೆ ಮಾಡಿದ್ದೀವಿ. ಪಂಚ್ ನ್ಯೂಸ್ಗಾಗಿ ಶೇರ್ವಾ ಸ್ಟೇಷನ್ನಿಂದ ಕುಮಾರ್ ಪಾಟೀಲ್.